ಪಿಆರ್ ರಮೇಶ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಈ ಒಂದು ಸಂದರ್ಭದಲ್ಲಿ ನಮ್ಮೊಡನೆ ಆಸನಾಗಿರತಕ್ಕಂತ ನಮ್ಮ ಕೇಂದ್ರದ ಅಧ್ಯಕ್ಷರಾದಂತ ಶೇಖರ್ ಅವರು ಮತ್ತು ನಮ್ಮ ದಕ್ಷಿಣ ಹಾಗೂ ನಮ್ಮ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರು ಆಗಿ ಕೆಲಸ ಮಾಡಿರತಕ್ಕಂತ ಶಿವರಾಜ್ ಅವರು ವಾಜೀದ್ ಅವರು ಮತ್ತು ನಮ್ಮ ಕೌನ್ಸಿಲರ್ ಆದಂತ ರಿಜ್ವಾನ್ ಅವರು ಮತ್ತು ಕಾಂಗ್ರೆಸ್ ನಾಯಕರಾದಂತ ಮೋಹನ್ ಅವರು ನಮ್ಮ ಜೊತೆಗೆ ಕುಳಿತಿದ್ದಾರೆ. ತಮ್ಮೆಲ್ಲ ಮತ್ತೊಮ್ಮೆ ನಾನು ಸ್ವಾಗತಿಸುತ್ತಾ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವಾರ್ಷಿಕ 10,000ಕ್ಕೂ ಹೆಚ್ಚು ಆಯವ್ಯಯವನ್ನು ಮಂಡಿಸ್ತಾರೆ. ಈ ಹಣ ಎಲ್ಲಿಂದನೂ ಬಿಡೋದಿಲ್ಲ. ಬೆಂಗಳೂರು ಜನತೆ ಕೊಡ್ತಕ್ಕಂಥ ತೆರಿಗೆ ಇರ್ಬೋದು ಮತ್ತು ಬೇರೆ ಬೇರೆ ಸಂಪನ್ಮೂಲದಿಂದ ಬರ್ತಕ್ಕಂಥ ಹಣದ ಒಂದು ಕ್ರೋಡೀಕರಿಸಿ ಭಾಳ ಒಂದು ಅರ್ಥಪೂರ್ಣವಾಗಿ ಈ ನಗರದ ಅಭಿವೃದ್ಧಿ ಆಗಬೇಕು ಅಂಥೇಳಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಈ ಒಂದು ಸ್ಥಳೀಯ ಸಂಸ್ಥೆನ ಸಂವಿಧಾನತಕಬದ್ಧವಾಗಿ ನಾವು ಇಲ್ಲಿ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಸಂವಿಧಾನ ನಮಗೆ ಏರ್ಪಡಿಸಿಕೊಟ್ಟಿದೆ. ಆದರೆ ಇವತ್ತು ನಾವು ಈ ಒಂದು ಸಾರ್ವಜನಿಕರ ಹಣವನ್ನು ಜುಡಿಷರಿ ಸ್ಪೆಂಡ್ ಮಾಡ್ತಾ ಇದ್ದೀವ ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಬೆಂಗಳೂರು ನಗರದಲ್ಲಿ ಇವತ್ತು 800 ಚಿಲ್ಲರೆ ಚದರ ಕಿಲೋಮೀಟರ್ಗಳು ಅಷ್ಟು ವಿಸ್ತಾರವಾದಂಥ ಒಂದು ನಗರವಾಗಿದೆ. ಈ ನಗರದಲ್ಲಿ ಎಲ್ಲಿ ಏನಾಗುತ್ತೆ, ಯಾರು ಏನು ಮಾಡ್ತಾರೆ ಅನ್ನೋದು ಯಾವ ನಾಗರಿಕನಿಗೂ ಸರಿಯಾದಂಥ ಮಾಹಿತಿಗಳು ಇಲ್ಲದೇ ರೀತಿ ಇವತ್ತು ಈ ಒಂದು ಆಡಳಿತ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ನಗರದ ಒಂದು ಭಾಗವಾಗಿರ್ತಕ್ಕಂಥ ಪದ್ಮನಾಭ ನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಂದು ವಿಷಯವನ್ನು ನಾವು ತಗೊಳ್ಬೇಕು ಅಂತ ಇಚ್ಛಿಸಿದ್ವಿ. ಆ ಕ್ಷೇತ್ರದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, ಯಾವ ರೀತಿ ಜನವಿರೋಧಿ ಕೆಲಸಗಳು ನಡೀತಾ ಇದೆ, ಆದರೆ ಜನಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಸರಿಯಾದಂಥ ರೀತಿಯಲ್ಲಿ ಇದನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಎಲ್ಲ ಸದಸ್ಯರು ಈ ಒಂದು ವಿಷಯವನ್ನು ತಗೊಂಡು ಆಧಾರದ ಮೇಲೆ ಇವತ್ತು ತಮ್ಮನ್ನು ಕರೆದು ಇಲ್ಲಿ ತಮ್ಮ ಮುಂದೆ ಮಂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ತಾವು ನೋಡಿರ್ಬೋದು ಬಿ ಜೆ ಪಿ ಜಿಲ್ಲಾ ವಕ್ತಾರರು ಅಥವಾ ಜಿಲ್ಲಾ ಕಾಂಗ್ರೆಸ್ನ ಸಾರಿ ಜಿಲ್ಲಾ ಬೆಂಗಳೂರು ದಕ್ಷಿಣ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಎನ್ ಆರ್ ರಮೇಶ್ ಅವರು ನನಗನ್ಸುತ್ತೆ ಒಂದು 4-5 ವರ್ಷದಿಂದ ಅವ್ರು ನೋಡ್ತಾ ಇದ್ದೀನಿ ಬರೀ ಪೇಪರ್ ಟೈಗರ್ ಥರ ಹಿಟ್ ಅಂಡ್ ರನ್. ಹಿಟ್ ಅಂಡ್ ರನ್ ಅದಲ್ಲ, ಸ್ಪ್ಲಿಟ್ ಅಂಡ್ ರನ್, ಸ್ಪ್ಲಿಟ್ ಅಂಡ್ ರನ್, ನಾಟ್ ಹಿಟ್ ಅಂಡ್ ರನ್. ಇದು ಅವರ ಒಂದು ಸ್ವಭಾವ ಆಗಿದೆ. ನಾನು ನಿಮ್ಮನ್ನು ಕೇಳ್ತೇನೆ, ಅವ್ರನ್ನ ಭಾಳ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಹೇಳ್ತೀನಿ, ಅವರು ಇವತ್ತರೂ ಯಾವುದಾದ್ರೂ ಅಪಾದನೆಗಳನ್ನು ತಾತ್ವಿಕ ಕೊನೆಗೆ ತಗೊಂಡೋಗಿ ಸಾರ್ವಜನಿಕರ ಒಂದು ಕೆಲಸ ಮಾಡತಕ್ಕಂಥದ್ದು ಕಾನೂನುಬದ್ಧವಾದಂಥ ಕೆಲಸ ಮಾಡೋದಕ್ಕೆ ಏನಾದರೂ ಒಂದು ಕೆಲಸ ಮಾಡತಕ್ಕಂಥದ್ದಿದ್ದರೆ ದಯವಿಟ್ಟು ಯಾರಾದರೂ ಆಗಲಿ ನನ್ನನ್ನು ಪ್ರಶ್ನೆ ಮಾಡಬೇಕು. ಕೇವಲ ಅವರು ಸುಳ್ಳುಗಳನ್ನು ಹೇಳಿ ಆ ಸುಳ್ಳುಗಳನ್ನು ಜನಗಳಿಗೆ ಬಿತ್ತರಿಸಿ ಅವರ ಬಂಡವಾಳ ಮಾಡ್ತಕ್ಕಂಥದ್ದು ಒಂದು ಬೇಡಿಕೆ ಆಗಿದೆ ಅವರು. ಆದರೆ ಆ ರೀತಿ ನಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅವರ MLA ಆ ಪದ್ಮನಾಭನಗರ MLA ಇವತ್ತು ಸಚಿವರು, ಕಂದಾಯದ ಸಚಿವರಾಗಿರ್ತಕ್ಕಂಥ ಅಶೋಕ್ ಸಾಮ್ರಾಟ್ ಇದ್ದಾರೆ. ಆ ಸಾಮ್ರಾಟ್ ಗಮನಕ್ಕೆ ಬರದೆ ಅವರ ಕಾನ್ಸ್ಟಿಟ್ಯೂಯನ್ಸಿ ಅಥವಾ ಅವರ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನಾನು ಕೆಲವು
ನಿದರ್ಶನಗಳು ಅಥವಾ ಉದಾಹರಣೆಗಳು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ನೇಹಿತರೆ, ತಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ನೋಡಿದ್ದೀವಿ. ಅದು ಸುಮಾರು ನನ್ನ ಪ್ರಕಾರ 30ಕ್ಕೂ ಹೆಚ್ಚಿಗೆ ಕಾಲದಿಂದ 30 ವರ್ಷಕ್ಕೂ ಹೆಚ್ಚಿಗೆ ಕಾಲದಿಂದ BJP ಅವರ ಅಧೀನದಲ್ಲೇ ಇದೆ. ಅಲ್ಲಿ ಯಾವುದೇ ಬೇರೆ ಪಕ್ಷ ಶಾಸಕರು ಹಾಗೆ ಇಲ್ಲ. ಸೊ ಹಾಗಾಗಿ ಅದು ಉತ್ತರಳ್ಳಿ ಸೇರಿದ್ದಾಗ ಇರ್ಬೋದು ಅಥವಾ ಡಿಲಿಮಿಟೇಷನ್ ಆದ ಮೇಲೆ ಆಗಿರ್ತಕ್ಕಂಥ ಎಲೆಕ್ಷನ್ಗಳಾಗಿರ್ಬೋದು, ಎಲ್ಲವೂ BJPಯಲ್ಲೇ ಇದೆ. ಇವತ್ತು ಅಲ್ಲಿ ಈ 30 ವರ್ಷಗಳ ಕಾಲ ಎಷ್ಟು ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿಲ್ಲ. ನಾವು ಕೇವಲ ಒಂದು 4-5 ವರ್ಷದ ಒಂದು ಲೆಕ್ಕವನ್ನು ಪಡೆದಾಗ ಒಟ್ಟು 636 ಕೋಟಿ, ಅಂದರೆ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಅಬೋ ಟೆಂಡರ್ಸ್ ಎಲ್ಲ ಕರೆದಾಗ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಇಷ್ಟು ಕೋಟಿಗಳನ್ನು ಬರೀ ಕೇವಲ 4 ವರ್ಷದಲ್ಲಿ ವ್ಯಯ ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಪೈಕಿ ನಾವು ಹುಡುಕ್ತಾ ಒಂದು ಕ್ಷೇತ್ರ, ಒಂದು ವಾರ್ಡ್ಗೆ ಹೋದಾಗ ಇಲ್ಲಿ 7 ಕ್ಷೇತ್ರ ಬರ 7 ವಾರ್ಡ್ ಬರುತ್ತೆ. ಈ 7 ವಾರ್ಡ್ ಪೈಕಿ ಒಂದು ವಾರ್ಡು ಯಡಿಯೂರು ವಾರ್ಡ್ ಬರುತ್ತೆ. ನಾವು ಯಡಿಯೂರು ವಾರ್ಡ್ನ ಅಧ್ಯಯನ ಮಾಡೋದಕ್ಕೆ ತಗೊಂಡ್ವಿ. ತಮಗೆ ಈಗ ಆಲ್ರೆಡಿ ಒಂದು 600 ಪುಟದ ಒಂದು ದಾಖಲೆಯನ್ನು ಕೊಟ್ಟಿದ್ದೇವೆ. ಆ ದಾಖಲೆಯಲ್ಲಿ ಸಾಕಷ್ಟಿದೆ, ತಾವು ಅದನ್ನು ತಾವು ಅಧ್ಯಯನ ಮಾಡ್ಬೋದು. ಅದರಲ್ಲಿ ಏನಾದರೂ ತಪ್ಪುಗಳು ಅಥವಾ ಏನಾದರೂ ನಿಮಗೆ ಡೌಟ್ಗಳಿತ್ತು ಅಂದರೆ ದಯವಿಟ್ಟು ಅದ್ರ ಬಗ್ಗೆ ನೇರವಾಗಿ ನನಗೆ ನೀವು ಫೋನ್ ಮಾಡಿ ಕ್ಲಾರಿಫಿಕೇಷನ್ ತಗೋಬೋದು. ಅದ್ರ ಜೊತೆಗೆ ಇವತ್ತು ಈ ಯಡಿಯೂರು ವಾರ್ಡು ಯಾರು ಈ ರಮೇಶ್ ಮತ್ತು ಅವರ ಪತ್ನಿ ಅವರಿಬ್ಬರೂ ಅದನ್ನು ಸುಮಾರು 10 ವರ್ಷಗಳ ಕಾಲ ಪ್ರತಿನಿಧಿಸಿದರು. ಈ 10 ವರ್ಷಗಳಲ್ಲಿ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು, ಎಷ್ಟು ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದನ್ನ ತಾವು ತಿಳ್ಕೊಳ್ಬೇಕಾದ್ದು ಬಹಳ ಮುಖ್ಯ ಇದೆ. ಕಾರಣ ಏನು ಅಂದರೆ, ಇವತ್ತು 4-5 ವರ್ಷದೊಳಗಡೆ ಆ ಒಂದು ವಾರ್ಡ್ಗೆ 86 ಕೋಟಿ ರೂಪಾಯಿ ವ್ಯಯ ಮಾಡಿದ್ದಾರೆ. ಆ 86 ಕೋಟಿ ವ್ಯಯ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ವ್ಯವಹಾರಗಳಾಗಿದೆ ಅನ್ನೋದಕ್ಕೆ ಒಂದು ಪಕ್ಷಿ ನೋಟ ನಾನು ಕೊಡ್ತೇನೆ. ಇಲ್ಲಿ ಈ ವಾರ್ಡು ಮತ್ತು ಪದ್ಮನಾಭನಗರ ಅಂದರೆ 6 ವಾರ್ಡು ಪ್ಲಸ್ 5 ವಾರ್ಡು 7 ವಾರ್ಡುಗಳು ಸೇರಿ ಇಲ್ಲಿ ಕಾಂಟ್ರಾಕ್ಟರ್ಗಳು ಇವರ ಬೇನಾಮಿದಾರರು. ಒಬ್ಬ ಸತೀಶ್ ಅಂತ, ಇನ್ನೊಬ್ಬ ಮಂಜುನಾಥ್ ಅಂತ, ಇನ್ನೊಂದು ಕಂಪನಿ ಒಂದು ಅದು ಯಾವುದೋ ಒಂದು ಕಂಪನಿ ನಂದಿನಿ ಅಂತ ಒಂದು ಕಂಪನಿ ಅವರ ಹೆಸರು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇವರೆಲ್ಲ 3 ಜನನೂ ಒಂದೇ. ಇವ್ರು 3 ಜನನೂ ಒಂದೇ, ದಾಖಲೆಗಳು ತೋರಿಸ್ತದೆ. ನಾನಲ್ಲಿ ಹೇಳ್ತಿರೋದು ದಯವಿಟ್ಟು ದಾಖಲೆಗಳು ತೋರಿಸ್ತದೆ. ಇವ್ರು 3 ಜನನೂ ಒಂದೇ. ಇವ್ರು ಹೆಂಗೆ ಬೇಕೋ ಹಂಗೆ ಟೆಂಡರ್ಗಳು ಕರ್ಕೊಂಡು ಇನ್ಯಾರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಕೋಟಿಗಳಗಟ್ಟಲೆ ಇವರು ಹೇಳಿದ್ದೇ ರೇಟು, ಇವ್ರು ಹೇಳಿದ್ದೇ ಯೋಜನೆಗಳು, ಇವ್ರು ಹೇಳಿದ್ದೇ ಹೇಳಿಕೆಗಳು, ಅಧಿಕಾರಿಗಳಿಗೆ ಭಯದ ಭೀತಿಯ ವಾತಾವರಣವನ್ನು ಸೃಷ್ಟಿಸಿ ಅವರ ಕೈಯಿಂದ ಇವರಿಗೆ ಬೇಕಾದಂಥ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಒಂದು ವಾಡಿಕೆ ಆಗಿದೆ. ಇದು ಬಹಳ ಗಂಭೀರವಾದಂಥ ವಿಷಯ. ನಾವು ಒಂದು ಯೋಜನೆಯನ್ನು ಕೈಗೆತ್ಕೊಂಡ್ವಿ. ಅದು ಯಾವುದಪ್ಪ ಅಂದರೆ, ಈ ಯಡಿಯೂರಲ್ಲಿ ಒಂದು ಸಮುದಾಯ ಭವನ ಇದೆ. ಈ ಸಮುದಾಯ ಭವನ ಒಂದು ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ. ಈ ಯೋಜನೆಗೆ DPR ಮಾಡಿಸ್ತಾರೆ. 5.5 ಕೋಟಿ ರೂಪಾಯಿ ಯೋಜನೆ, ಆ ಕಟ್ಟಡದ ಯೋಜನೆ. ಆ 5.5 ಕೋಟಿ ಯೋಜನೆಗೆ ಒಂದು ಕಾಂಟ್ರಾಕ್ಟರ್ ತಗೋಬೇಕು ಅಂದರೆ, ಪ್ರೀ ಕ್ವಾಲಿಫಿಕೇಷನ್ ಆಗಬೇಕು ಅಂದರೆ, 2 ಕವರ್ ಅಥವಾ 3 ಕವರ್ ಸಿಸ್ಟಮ್ ಅಂತ ಇದೆ ನಮ್ಮ KPTT ಆ್ಯಕ್ಟಲ್ಲಿ. ಅದರ ಪ್ರಕಾರ ಮಾಡಬೇಕು ಅಂದರೆ ಅರ್ಹತೆ ಹೊಂದಿರಬೇಕು, ಇಷ್ಟು ಬ್ಯಾಂಕ್ ಗ್ಯಾರಂಟಿ ಇರಬೇಕು, ಇವೆಲ್ಲ ಭಾಳ ಲೆಕ್ಕಾಚಾರ ಇದೆ. ಆದರೆ 5.5 ಕೋಟಿ ಒಂದು ಯೋಜನೆಗೆ ಒಬ್ಬ ಸತೀಶ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಗೆ ಆ ಕಾಂಟ್ರಾಕ್ಟ್ ದೊರಕಬೇಕು ಅಂತ ಒಂದೇ ಒಂದು ದುರುದ್ದೇಶದಿಂದ, ತಾವೆಲ್ಲಾದರೂ ಕೇಳಿದ್ದೀರಾ, ಗ್ರೌಂಡ್ ಫ್ಲೋರ್ಗೆ ಒಂದು ಎಸ್ಟಿಮೇಟು ಮತ್ತು ಅದಕ್ಕೊಂದು ಟೆಂಡರ್. ಅದೇ ಟೈಮಲ್ಲಿ ಅದೇ ದಿನ ಫಸ್ಟ್ ಫ್ಲೋರ್ ಒಂದು ಎಸ್ಟಿಮೇಟು ಅದಕ್ಕೊಂದು ಟೆಂಡರ್ ಮತ್ತು ಈ ಕಟ್ಟಡಕ್ಕೆ ಸಂಪೂರ್ಣವಾಗಿ ವಿದ್ಯುತ್ಕರಣ ಮಾಡ್ತಕ್ಕಂಥ ಒಂದು ಯೋಜನೆಗೆ ಅದಕ್ಕೊಂದು ಸಪ್ರೇಟ್ ಟೆಂಡರು ಎಸ್ಟಿಮೇಟು
ಮತ್ತು ಅದಕ್ಕೊಂದು ಟೆಂಡರ್. ಈ ರೀತಿ ಮೂರು ಒಂದು ಎರಡು ಎರಡು ಕೋಟಿ ಪ್ಲಸ್ ಒಂದು ಒಂದೂವರೆ ಕೋಟಿನ ಏನೋ ಒಂದು ಸ್ಪ್ಲಿಟ್ ಮಾಡಿ, ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೀವಿ. ಈ ಸ್ಪ್ಲಿಟ್ ಮಾಡ್ತಕ್ಕಂಥ ಒಂದು ಯೋಜನೆನ ಅದು ಯಾವುದೇ ರೀತಿಯಲ್ಲೂ ನಮ್ಮ ಪಿ ಡಬ್ಲ್ಯೂ ಡಿ ಆ್ಯಕ್ಟಲ್ಲಾಗಲಿ ಇನ್ನೊಂದು ಯಾವುದೇ ಒಂದು ರೂಲ್ಸಲ್ಲಾಗಲಿ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಬೇಕಾದ ಜಡ್ಜ್ಮೆಂಟ್ಸು ಇದೆ.